ಪ್ರೀತಿಸಿದ ತಪ್ಪಿಗೆ ಪ್ರಿಯಕರಿನಿಗೆ ಕಠೋರ ಶಿಕ್ಷೆಯನ್ನ ಕೊಡಲಾಗಿದೆ ಈ ಭಾಗದಲ್ಲಿ ಅನ್ನೋದ್ರ ವಿಚಾರ ಇದು. ಎಲ್ಲಿ ಏನಾಯ್ತು ಅನ್ನೋದ್ರ ಡೀಟೇಲ್ಸ್ ನೋಡ್ತಾ ಹೋಗೋಣ. ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಹತ್ಯೆಗೆ ಯತ್ನಿಸಲಾಗಿದೆ. ವಿಜಯಪುರದ ಮುದ್ದೇಬಿಹಾಳದಲ್ಲಿ ಅಮಾನುಷ ಕೃತ್ಯ ಬೆಳಕಿಗೆ ಬರ್ತಾ ಇದೆ. ಸಾವು ಬದುಕಿನ ಮಧ್ಯೆ ಪ್ರಿಯಕರ ಹೋರಾಟವನ್ನ ನಡೆಸ್ತಾ ಇದ್ದಾನೆ. ಐದಾರು ವರ್ಷಗಳಿಂದ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರಂತೆ ಇಲ್ಲೊಂದು ಜೋಡಿ. ಎರಡೂ ಮನೆಯವರಿಗೆ ಗೊತ್ತಾಗಿ ಬ್ರೇಕಪ್ ಆಗಿತ್ತು. ಮನೆಯವರಿಗೆ ಪ್ರೀತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಆಯಿತು, ಹೀಗಾಗಿ ಬ್ರೇಕಪ್ ಆಗಿತ್ತು. ಇತ್ತೀಚೆಗೆ ಯುವತಿಯ ಮನೆ ಬಳಿ ಹೆಚ್ಚು ಈ ಯುವಕ ಓಡಾಡ್ತಾ ಇದ್ದಂತೆ. ಯುವತಿ ಮನೆಯವರು ಯುವಕನಿಗೆ ಕರೆ ಮಾಡಿ ಈ ಬಗ್ಗೆ ಪ್ರಶ್ನೆಯನ್ನ ಕೂಡ ಮಾಡಿದ್ರಂತೆ. ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ ಅವರೇ ಅನ್ನೋದು ಯುವಕನ ಪೋಷಕರ ಆರೋಪ ಆಗ್ತಾ ಇದೆ. ಈಗ ಆತ ಕ್ರಿಟಿಕಲ್ ಆಗಿದ್ದಾನೆ, ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ ಅನ್ನೋ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ನಾನು ದೌಳಗಿಂದ ರಾಮನಗೌಡ ಬಿರಾದರ್ ಅಂತ ಮಾತಾಡೋದು. ನನ್ನ ಮಗ ರಾಹುಲ್ ಬಿರಾದರ್ ನಿನ್ನೆ ಮುಜಾಳದ ಇನ್ಸಿಡೆಂಟ್ ಆಗಿತ್ತು. ಅವನಿಗೆ ಮದರಿ ಕಲ್ಯಾಣ ಮಂಟಪದ ಅವ್ರ ಮಕ್ಕಳು ಮುತ್ತು ಮದರಿ ಮತ್ತು ಅಪ್ಪು ಮದರಿ ಅಂತೇಳಿ, ಅವನ ಮಗ ಅಪ್ಪು ಮದರಿ ಮಗಳನ್ನ ಒಂದು 4 ವರ್ಷದಿಂದ ನಮ್ಮ ಹುಡುಗ ಪ್ರೀತಿಸ್ತಿದ್ದ. ಅವ್ರ ಮನೆಯಾಗ ಅವ್ರು ಪ್ರೀತಿಸಿದ ಯಾರಿಗೆ ಗೊತ್ತಿರಲಿಲ್ಲ. ನಮ್ಮ ಮನೆಯಾಗ ಗೊತ್ತಾಗಿ ನಾನು ಅವರಿಗೆ ಕರೆದು, ನಿಮ್ಮ ಮಗಳು ನಮ್ಮ ಮಗ ಇಬ್ಬರು ಪ್ರೀತಿ ಮಾಡ್ತಾರೆ, ಅದನ್ನು ಏನಾರು ಮಾಡಿ ಬಿಡಿಸ್ಬೇಕು ಅಂತ ಏನು ಹೇಳಿ ನಾನು ಅವ್ರಿಗೆ ಹೇಳಿ ಕರೆದು ಹೇಳಿದೆ. ಅವ್ರು ನಾವು ಕೂಡಿ ಒಂದ್ಸಲ ನಮ್ಮ ಇಬ್ಬರನ್ನು ಕೂಡಿಸಿ ಅದನ್ನು 1 ವರ್ಷದ ಹಿಂದ್ಗಡೆನೆ ಅವ್ರನ್ನಿಬ್ಬರನ್ನು ನಾವು ಅಗಲಿಸಿದ್ದೀವಿ. ಆಮೇಲೆ ಮತ್ತಾಕಿ ಅವನಿಗೆ ಪ್ರೆಷರ್ ಮಾಡೋದ್ರಿಂದ ಬೇರೆ ಬೇರೆದ್ರಲ್ಲಿಂದ ಫೋನ್ ಹಚ್ಚೋದು ಮಾಡೋದು ಕರೆಸೋದು ಆಕೆ ನಿನ್ನೆ ಮನೆ ಕರೆಸಿ ಅವರು ಡೀಟೇಲ್ಸ್ ಕೊಡ್ತಾರೆ. ಪುರುಷೋತ್ತಮ್, ಪುರುಷೋತ್ತಮ್ ಈ ಬಗ್ಗೆ ಕಂಪ್ಲೇಂಟ್ ಆಗಿದೆ, ಆಮೇಲೆ ಎಷ್ಟು ಪರ್ಸೆಂಟೇಜ್ ಬರ್ನಿಂಗ್ ಮಾರ್ಕ್ಸ್ ಆಗಿದೆ ಆ ವ್ಯಕ್ತಿಗೆ, ಮತ್ತು ಕುಟುಂಬಸ್ಥರ ಆರೋಪ ಏನು? ಮಮತಾ, ಏನಂತಂದ್ರೆ ಸದ್ಯಕ್ಕೆ ಏನಂತಂದ್ರೆ ಎರಡೂ ಕುಟುಂಬಗಳಿಂದ ಕೂಡ ಏನು ಅಂತಂದ್ರೆ ಒಂದು ದೂರು ದಾಖಲಾಗಿದೆ ಅಂತ ಹೇಳಿ, ಪರಸ್ಪರ ಒಬ್ಬರ ಮೇಲೆ ಕೂಡ ಪರಸ್ಪರ ಒಂದು ದೂರನ್ನು ದಾಖಲು ಮಾಡಿದ್ದಾರೆ. ಆದ್ರೆ ಘಟನೆ ಅಂದ್ರೆ ಏನ್, ರಾಹುಲ್ ಮತ್ತು ಐಶ್ವರ್ಯ ಎನ್ನುವ ಹಲವಾರು ವರ್ಷಗಳಿಂದ ಪ್ರೀತಿಸ್ತಾ ಇದ್ರು. ತದನಂತರ ಮನೆಯವರು ಕೂಡ ಎಲ್ಲ ಎರಡೂ ಮನೆಯವರಿಗೆ ಮಾಹಿತಿ ಬಂದ ನಂತರ ಇಬ್ರು ಕೂಡ ಮನೆಯವರು ಸೇರಿ ಒಂದು ರಾಜ್ಯ ಪಂಚಾಯತ್ ಕೂಡ ಮಾಡಿ ಇಬ್ರು ಕೂಡ ದೂರ ಮಾಡಿದ್ರು. ಆದ್ರೂ ಕೂಡ ಏನಂತಂದ್ರೆ ಪ್ರಿಯಕರ ಮತ್ತು ಏನು ಪ್ರಿಯಸ ಇದ್ರು ಇಬ್ರು ಕೂಡ ಒಂದು ಕಾಂಟ್ಯಾಕ್ಟ್ ನಲ್ಲಿ ಇದ್ರು ಅನ್ನೋದು ಕೂಡ ಮಾಹಿತಿ ಇದೆ. ಇದರ ಹಿನ್ನೆಲೆಯಲ್ಲಿ ಏನು ಅಂತಂದ್ರೆ ಈ ರೀತಿ ನನಗೆ ಮೋಸ ಮಾಡಿದನ್ನು ಕೂಡ ರಾಹುಲ್ಗೆ ಕಾಡ್ತಾ ಇತ್ತು ಅನ್ನೋದು ಕೂಡ ಒಂದು ಮಾಹಿತಿ ಇದೆ. ಇದರ ಹಿನ್ನೆಲೆಯಲ್ಲಿ ಏನಂತಂದ್ರೆ ರಾಹುಲ್ನ ಮನೆಯವರೆಗೂ ಕರೆಸಿದ್ರು ಐಶ್ವರ್ಯ ತಂದೆ ಕರೆಸಿ, ತದನಂತರ ಏನು ಅಂತಂದ್ರೆ ಅವನ ಮೇಲೆ ಒಂದು ಪೆಟ್ರೋಲ್ ಸುರಿದು ಅವನ ಹತ್ಯೆಗೆ ಯತ್ನಿಸಿದ್ದಾರೆ ಅನ್ನೋದು ಈ ರಾಹುಲ್ನ ತಂದೆ ಆರೋಪ ಆಗಿದೆ. ಆದ್ರೆ ಏನ್ ಮನೆಯವರು ಇದ್ದಾರೆ, ಐಶ್ವರ್ಯ ಮನೆಯವರು ತಂದೆ ಅವರ ತಂದೆ ಆದಂತ ಅಪ್ಪು ಅವರು ಆರೋಪ ಮಾಡೋದು ಏನಂತಂದ್ರೆ, ಇಲ್ಲ ಈ ರೀತಿ ಅವನೇ ಮನೆಗೆ ಬಂದಿದ್ದ, ಅವನೇ ಸುರ್ಕೊಂಡು ಪೆಟ್ರೋಲ್ ನ ಸುರಿದುಕೊಂಡು ನಮಗೆ ಹಚ್ಚಲಿಕ್ಕೆ ಒಂದು ಪ್ರಯತ್ನ ಪಟ್ಟ. ಆಗ ಏನು ಅಂತಂದ್ರೆ ನಮ್ಮ ಮನೆಯವರು ಕೂಡ ಎಲ್ರು ಕೂಡ ತಗಲಿದೆ ಬೆಂಕಿ. ಅದೇ ಕಾರಣಕ್ಕಾಗಿ ಅವರು ಕೂಡ ಏನಂತಾರೆ ಮನೆ ಕೆಲಸದವರು ಸೇರಿದಂತೆ ಅವ್ರ ತಂದೆ ಮತ್ತು ಇನ್ನಿಬ್ಬರು ಚಿಕ್ಕಪ್ಪ ಕೂಡ ಈ ರೀತಿ ಸಣ್ಣ ಪುಟ್ಟ ಗಾಯಗಳಾಗಿರುವ ಅವರು ಕೂಡ ಒಂದು ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇನ್ನು ಈ ರಾಹುಲ್ನ ಪರಿಸ್ಥಿತಿ ನೋಡೋದಾದ್ರೆ ಸದ್ಯಕ್ಕೆ ಏನಂತ ರಾಹುಲ್ ಪರಿಸ್ಥಿತಿ ಚಿಂತಾಜನಕ ಆಗಿದೆ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಚಿಕಿತ್ಸೆ ಏನದೇ ಒಂದು ಖಾಸಗಿ ಆಸ್ಪತ್ರೆ ದಾಖಲು ಮಾಡಿ ಚಿಕಿತ್ಸೆಗೆ ಒಳಪಡಿಸಿದ್ದಾರೆ. ಅಂದ್ರೆ ಅಷ್ಟರಲ್ಲಿ ಏನೋ ಒಂದು ಬೆಂಕಿ ಏನೋ ಹತ್ಕೊಂಡಿದೆ, ಆ ತದನಂತರ ಏನು ಅಂತಂದ್ರೆ ನಂದಿಸ್ಲಿಕ್ಕೆ ಕೂಡ ಪ್ರಯತ್ನ ಮಾಡ್ಕೊಂಡಿದ್ದಾನೆ, ತನ್ನಷ್ಟಕ್ಕೆ ತಾನೇ ಪ್ರಯತ್ನ ಮಾಡ್ಕೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಮಮತಾ, ಧನ್ಯವಾದ ಪುರುಷೋತ್ತಮ್ ತಮ್ಮೆಲ್ಲ ಮಾಹಿತಿಗಾಗಿ.